ಸಮಾಪ್ತಿ ಏನಂತ ಹೇಳಿದ್ರೆ ನಾನು ಹೇಳಿದಷ್ಟೇ, ಅವ್ರು ಅವ್ರ ಜೊತೆ ಇದ್ದಾರೆ ಅಂತ ಹೇಳಿದಕ್ಕೆ ಇಡೀ ದೇಶದಲ್ಲಿ 87 ಜನ ಎಂಪಿಗಳು ನಮ್ಮವರು ಇದಾರೆ ಅಂತ ನಾನು ಹೇಳಕ್ಕೋದೆ. ಅದು ಅವ್ರು ತಪ್ಪಾಗಿರ್ತಾರೆ, ನಾನು ಅಂಕಿಅಂಶ ಏನು ತಪ್ಪಾಗಿ ಹೇಳಿಲ್ಲ. ಒಂದು ಎರಡನೇದು, ಈ ಒಂದು ಗುಜರಾತಿನ ಒಂದು ಏನು 156 ಹತ್ರ ನಾವು ಹೋಗ್ತಾ ಇದೀವಿ, ಈ ಗೆಲುವು ಅನ್ನೋದು ಇದೆಯಲ್ಲ, ನಮ್ಮ ಇನ್ನಷ್ಟು ಜವಾಬ್ದಾರಿ ಬರ್ತಾ ಇದೆ. ವಿರೋಧ ಪಕ್ಷದವರಿಗೆ ಖಂಡಿತವಾಗ್ಲೂ ಅವ್ರ ಆತ್ಮಾವಲೋಕನ ಮಾಡಬೇಕು. ನಾವು ಪಾರ್ಟಿಯವರು, ವಿರೋಧ ಪಕ್ಷದ ಕೆಲವು ರಾಜಕೀಯ ಪಾರ್ಟಿಗಳು ಏನೇನು ನಮ್ಮ ಮೇಲೆ ಅಪಾದ ಹೊರಿಸಿದ್ದಾರೆ, ಜನ ಅದಕ್ಕೆ ತಕ್ಕ ಪಾಠ ಕಲಿಸಿದ್ದಾರೆ, ತಕ್ಕ ಉತ್ತರ ಕೊಟ್ಟಿದ್ದಾರೆ. ಇದರಲ್ಲಿ ಖಂಡಿತ ಎರಡು ಮಾತಿಲ್ಲ. ನಾನು ಇದನ್ನು ಈಗಲೂ ಹೇಳಿದೀನಿ, ಹಿಮಾಚಲ ಪ್ರದೇಶದಲ್ಲೂ ಅಷ್ಟೇ. ಪ್ರತಿ ಒಂದು ನೋಡಿ, ಹಿಮಾಚಲ ಪ್ರದೇಶದಲ್ಲಿ ಪ್ರತಿ ವರ್ಷ ಏನೇನು ನಾವು ಇಲ್ಲ ಅಂತ ಹೇಳ್ತಿಲ್ಲ, ಹಾಗಂತೇಳಿ ಗುಜರಾತ್ ಅಲ್ಲಿ ಸರ್ಕಾರ ಮಾಡ್ತೀವಿ ಅಂತ ಹೇಳಿದ್ರು ಮೊನ್ನೆ. ಹಾಸ್ಯಾಸ್ಪದ ಆಗ್ಬಾರ್ದು. ನಾನು ಈ ಡಿಬೇಟ್ ಮತ್ತೆ ಮುಂದುವರಿಸ್ತೀನಿ. ನಾನು ಇಲ್ಲಿ ನಾನು ಭರತ್ ನಾರಾಯಣ ಕೇಳಕ್ಕೆ ಇಷ್ಟಪಡ್ತೀನಿ. ಭರತ್, ಇಲ್ಲಿ ಅತಿ ಅತಿ ಮುಖ್ಯವಾಗಿ ನನ್ನ ಪ್ರಶ್ನೆ ಇರೋದು, ಬಿಟ್ಬಿಡಿ ಒಂದು ಕ್ಷಣಕ್ಕೆ ನೀವು ಆಮ್ ಆದ್ಮಿನೂ ಆಗಬೇಡಿ, ಇವರು ಬಿ ಜೆ ಪಿನೂ ಆಗೋದು ಬೇಡ, ಅಥವಾ ಅವರು ರಘು ಜಾಣಗೇರಿ ಅವರು ಅವ್ರ ಕೆ ಆರ್ ಎಸ್ ಪಾರ್ಟಿ ಅವರು ಆಗೋದು ಬೇಡ. ಇನ್ನು ನ್ಯೂಟ್ರಲ್ ಸ್ಟ್ಯಾಂಡ್, ನ್ಯೂಟ್ರಲ್ ಸ್ಟ್ಯಾಂಡಲ್ಲಿ ವಾಟ್ ವೆಂಟ್ ರಾಂಗ್ ಈ ಪರಿ? ಈಗ ಎಷ್ಟೋ ಸಮಸ್ಯೆಗಳನ್ನು ಹೇಳೋದು ಹೊರತಾಗಿಯೂ, ಹಂಗಂತ ಸಮಸ್ಯೆಗಳು ಆಧಾರರಹಿತವಾಗಿ ಯಾರೋ ಮಾತಾಡಿಬಿಟ್ರು ಅದು ತಲೆ ಬುಡ ಇರಲಿಲ್ಲ, ಇದು ನಾನು ಒಪ್ಪಲ್ಲ. ಎಷ್ಟೋ ಸಮಸ್ಯೆಗಳಿರೋದು ನಿಜ, ಕಾರಣ ಕೇಂದ್ರದ್ದೇ ಅಂಕಿಅಂಶಗಳು ಇದನ್ನು ಮಾತಾಡ್ತವೆ, ಕೇಂದ್ರ ಸಂಸ್ಥೆಗಳೇ ಮಾತಾಡತಕ್ಕಂಥ ಅಂಕಿಅಂಶ. ನಿರುದ್ಯೋಗದ ಮಾತಾಡ್ತಿರೋ ಇನ್ಫ್ಲೇಷನ್ ಈಗ ನೋಡಿ, 6.35 ಏನಾಗಿರಬೇಕು ರೆಪೋ, ರೆಪೋ 6.35 ಆದ ತಕ್ಷಣವೇ ನಿಮ್ಮ ಇ ಎಮ್ ಐ ಜಾಸ್ತಿ ಆಗುತ್ತೆ, ನಿಮ್ಮ ಬಡ್ಡಿ ಜಾಸ್ತಿ ಆಗುತ್ತೆ, ಹೋಮ್ ಲೋನ್ದು ಜಾಸ್ತಿ ಆಗುತ್ತೆ, ಕಾರ್ ಲೋನ್ದು ಜಾಸ್ತಿ ಆಗುತ್ತೆ, ಎಲ್ಲವೂ ಜಾಸ್ತಿ ಆಗುತ್ತೆ. ಸೊ ಹಂಗಂತ ಎಲ್ಲೂ ಕೂಡ ಭರತವ್ರಿಗೆ ಬಂದ್ಬಿಟ್ಟು ಯಾರೋ ಸ್ಯಾಲ್ರಿನ ಜಾಸ್ತಿ ಇಟ್ಕೊಂಬಿಡಪ್ಪ, ಇನ್ಫ್ಲೇಷನ್ ಹಿಂಗಾಗ್ಬಿಟ್ಟಿದೆ, ರೆಪೋ ಹಿಂಗಾಗ್ಬಿಟ್ಟು ಯಾರೂ ಕೊಡಲ್ಲ. ಅಪಾರ್ಟ್ ಫ್ರಮ್ ದಿಸ್, ಇದೆಲ್ಲವುಗಳ ಆಚೆಗೂ ಚೆಕ್ ಮಾಡಿಕೊಂಡ್ರು ಕೂಡ ಇಂಥ ಒಂದು ವಿಕ್ಟರಿ ಆ ಭಾಗದಲ್ಲಿ ಸಿಗಬೇಕು ಅಂದರೆ ಇದು ಬರೀ ಒಂದು ಕ್ಯಾಂಪೇನ್, ಬರೀ ಒಂದು ಕ್ಯಾಂಪೇನ್ ಮೇಲೆ ಡಿಪೆಂಡ್ ಆಗಿದ್ದಂಥ ವಿಚಾರನ. ಮೊರ್ಬಿ, ಮೊರ್ಬಿ ಟ್ರಾಜಿಡಿನೂ ಆಗಿತ್ತಪ್ಪ. 2 ಕೋಟಿ ಕಾಂಟ್ರಾಕ್ಟು, 12 ಲಕ್ಷ ಖರ್ಚು ಮಾಡಿದ್ದ, ದುರಂತ ನಡೆದೋಯ್ತು, 100 ಜನ ಸತ್ರು, ಇವೆಲ್ಲವುಗಳ ಆಚೆಗೆ ದೊಡ್ಡ ಮಟ್ಟದ ಇಶ್ಯೂ ಕೂಡ ಆಯಿತು ಅಂದಾಗ ನಾನು ಪಾರ್ಟಿಯಿಂದ ಕೇಳ್ತಿಲ್ಲ, ನಿಮ್ಮ ಯಾರನ್ನೂ ಪಾರ್ಟಿಯಿಂದ ರೆಪ್ರೆಸೆಂಟ್ ಮಾಡಿದ್ದು ನಾನು ಕೇಳ್ತಿಲ್ಲ ಇಲ್ಲಿ. ವಾಟ್ ವೆಂಟ್ ರಾಂಗ್ ಅಥವಾ ವಾಟ್ ವೆಂಟ್ ರೈಟ್? ನೀವು ಹೇಳ್ದಂಗೆ ಇವತ್ತು ಬಿಜೆಪಿ ಗೆದ್ದಿದೆ, ನಾವು ನಮ್ಮ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಕಮ್ಮಿ ಸೀಟ್ಗಳು ನೋಡ್ತಾ ಇದ್ದೀವಿ. ಆದರೆ ಒಂದು ನಾವು ಕ್ಲಿಯರ್ ಆಗಿ ಇವತ್ತಿನ ವಿಷಯದಲ್ಲಿ ಇಲ್ಲಿ ನಡೆದಿತ್ತು, ನಮಗೊಂದು ಖುಷಿ ಏನು ಅಂದರೆ ಓಟ್ ಶೇರ್ನ ನೋಡಿ, ದಯವಿಟ್ಟು ಓಟ್ ಶೇರ್ನ ನೋಡಿ. ಅಂದರೆ ನಾವು ತಲುಪಿಸಬೇಕಾಗಿರುವಂಥ ಸ್ಕೀಮ್ಗಳಾಗಿರ್ಬೋದು, ಇಲ್ಲ ನಾವು ಮಾಡಿದಂಥ ಪ್ರಚಾರಗಳಿಗೆ ಪಾಯಿಂಟ್ಸ್ ಆಗಿರ್ಬೋದು, ಜನಕ್ಕೆ ತಲುಪಿದೆ, ಅಷ್ಟು ಜನ ಓಟ್ ಹಾಕಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಆಮ್ ಆದ್ಮಿ ಪಕ್ಷ ಅಲ್ಲಿ ಒಂದು ಅಸ್ತಿತ್ವವನ್ನು ಸ್ಟಾರ್ಟ್ ಮಾಡ್ಕೊಂಡಿದೆ. ಅಸ್ತಿತ್ವ ತಕರಾರಿಲ್ಲ ಒಪ್ತೀನಿ. ಈಗ ಕಾಂಗ್ರೆಸ್ ಅವರು ಹೇಳ್ಕೊಳ್ತಾ ಬಂದ್ರು ನೀವು ನಮ್ಮ ಬೋಟ್ ಅಂತ ಹೇಳಿದ್ದೇನು ಅಂದ್ರೆ, ಅಧಿಕಾರ ಅಂತ ಬಂದಾಗ, ಅಧಿಕಾರಕ್ಕೆ ಬರ್ತೀವಿ ಅಂತ ಬಂದಾಗ ಈ ಒಂದು 50-60 ಆದ್ರೂ ಇದ್ದಿದ್ದೆ. ಇಡೀ ದೇಶದಲ್ಲಿ ಯಾವುದೇ ಪಕ್ಷ ಕೂಡ ನಾವು ಅಧಿಕಾರ ಮಾಡಲ್ಲ, ಬರೀ 10 ಸೀಟ್ ತಗೊಳ್ತೀವಿ ಅಂತ ಪ್ರಚಾರ ಮಾಡಲ್ಲ. ಓಕೆ, ಫಸ್ಟ್ ಪಾಯಿಂಟ್. ಜೆ ಡಿ ಎಸ್ ಅವ್ರು ಬಿಟ್ಟು, ಅವರೊಂದು ಎಕ್ಸೆಪ್ಷನ್ ಬಿಟ್ಟಾಕಿ, ಅವ್ರು ಮಾತಾಡಿದ್ರೆ 3 ಸೀಟ್ ಅಂತಾರೆ, ಅಲ್ಲೇ ಇರ್ತಾರೆ. ಓಕೆ, ಇಲ್ಲ ಈಗೆಲ್ಲ ಚೇಂಜ್ ಆಗಿದೆ, ಅವ್ರು ಜೆ ಡಿ ಎಸ್ ಅವ್ರು ಇಲ್ಲ ಇಲ್ಲ, ಜೆ ಡಿ ಎಸ್ ಅವ್ರು ಇಲ್ಲ ಹಾಗಂತ ನಾವು ಏನೋ ಮಾತಾಡಬಾರ್ದು. 123 ಅಂತಾನೆ ಕುಮಾರಸ್ವಾಮಿ ಟಾರ್ಗೆಟ್, ಮಿಷನ್ ಏನೋ 123 ಅಂತ ಮಾಡ್ಕೊಂಡಿದ್ದಾರೆ, ಪಂಚರತ್ನ ಮಾಡ್ತಾ ಇದಾರೆ ಅವರು, ಅವ್ರು ಇಲ್ಲ ಅಂತ ನಾವು ಏನೋ ಹೇಳೋದು. ಅದರ್ವೈಸ್ ಯಾವುದೇ ಪಕ್ಷ ಎಲೆಕ್ಷನ್ ಗೆ ಅಂತ ಹೋದಾಗ, ನಾವು ಕಳೆದ ಬಾರಿ 29 ಸೀಟಲ್ಲಷ್ಟೇ ನಾವು ಕಂಟೆಸ್ಟ್ ಮಾಡ್ಲಿಕ್ಕೆ ಆಗಿದ್ದು, ಯಾಕಂದ್ರೆ ನಾವು ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಇದ್ವಿ, ಗುಜರಾತ್ಗೆ ಎಂಟರ್ ಆಗಿದ್ವಿ, ನಾವಿನ್ನು ಅಲ್ಲಿ ಮೆಂಬರ್ಶಿಪ್ ಡ್ರೈವ್ ಮಾಡಿರಲಿಲ್ಲ, ನಮ್ಮ ವಾಲಂಟಿಯರ್ಸ್ ತುಂಬಾ ಕಮ್ಮಿ ಇದ್ರು. ಆದ್ರೆ ಈ ಬಾರಿ ನಾವು ಸಕ್ಸಸ್ಫುಲ್ಲಿ ಎಲ್ಲಾ ಕ್ಯಾಂಡಿಡೇಟ್ಸ್ ಕೂಡ, ಎಲ್ಲಾ ಒಂದು ಕ್ಷೇತ್ರದಲ್ಲೂ ಕೂಡ ಅಭ್ಯರ್ಥಿಗಳನ್ನ ಹುಡುಕೋದಾಗಿರ್ಬೋದು, ಅದೇ ರೀತಿಯಾಗಿ ಅಲ್ಲಿ ವಾಲಂಟಿಯರ್ಸ್ ಆಗಿರ್ಬೋದು, ಇದನ್ನ ನಾವು ಮಾಡಿದೀವಿ. ಓಕೆ, ಅಂಡ್ ಯಾವುದೇ ಪ್ರಚಾರ, ಈಗ ಒಂದು ಪಕ್ಷದ ಮುಖ್ಯಸ್ಥ ಬಂದು ಪ್ರಚಾರ ಮಾಡಿದಾಗ ನಾವು ಬರೀ 10 ಸೀಟ್ ಗೆಲ್ತೀವಿ, 15 ಸೀಟ್ ಗೆಲ್ತೀವಿ ಅಂತ ಮಾಡ್ಲಿಕ್ಕೆ ಆಗಲ್ಲ. ಹೌದು, ನಾವು ಜನಕ್ಕೆ ನಾವು ಗೆದ್ದೇ ಗೆಲ್ತೀವಿ ಅಂತಾನೆ ನಾವು ಪ್ರಚಾರ ಮಾಡಿದ್ವಿ, ನಮ್ಮ ನಂಬಿಕೆ ಕೂಡ ಅದೇ ಇತ್ತು. ನೀವೇನಾದ್ರೂ ಗುಜರಾತ್ ವಿಸಿಟ್ ಮಾಡಿದ್ರೆ ಕಂಡೀಷನ್ ನೋಡಿ, ಜನರಲ್ಲಿ ಒಳ್ಳೆ ಪಲ್ಸ್ ಇತ್ತು. ಓಕೆ, ನಾವು ಜನರ ಹತ್ರ ಹೋಗಿ ಮಾತಾಡಿದಾಗ ಎಲ್ಲರಿಗೂ ಕೂಡ ಡೆಲ್ಲಿ ಮಾಡೆಲ್ ಒಂದು ಗೊತ್ತಿತ್ತು. ಯಾವುದು ಅಂದ್ರೆ ನಾವು ಬೇಸಿಕ್ ವಿದ್ಯೆ ಮತ್ತೆ ಆರೋಗ್ಯದ ಮೇಲೆ ಏನ್ ಕಾನ್ಸಂಟ್ರೇಟ್ ಮಾಡಿದ್ವಿ, ಆ ಮಾಡೆಲ್ನ ನಾವು ಜನಕ್ಕೆ ಹೇಳೋದಕ್ಕಿಂತ ಮುಂಚೆ ಜನನೇ ರಿವರ್ಸ್ ನಮಗೆ ಹೇಳ್ತಾ ಇದ್ರು. ಸೊ ಅದನ್ನ ನಾವು ಕಂಡ್ವಿ, ಆದ್ರೆ ಅದು ಓಟ್ ಆಗಿ ಕನ್ವರ್ಟ್ ಆಗೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಫೈನ್ ನಾವು ತಡವಾಗಿದ್ದೀವಿ. ಅಂಡ್ ಅದು ಯಾಕೆ ಅನ್ನೋದೊಂದು ಈಗ ನೆಕ್ಸ್ಟ್ ನಮ್ಮ ಪಾರ್ಟಿ ಮಾಡುವಂತ ಡಿಸ್ಕಷನ್ಸ್ ಅಲ್ಲಿ ಬರುವಂತ.